ಇತ್ತೀಚಿನ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯದಾದ್ಯಂತ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ದಲಿತರ ಮೇಲೆ ರೈತರ ಮೇಲೆ ಹಿಂದೂ ದೇವಸ್ಥಾನಗಳು ಹಿಂದೂ ಸ್ಮಶಾನಗಳು ಸೇರಿರ್ತಕ್ಕಂಥ ಜಾಗಗಳನ್ನ ಏಕಾಏಕಿ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಮತ್ತೆ ಕಬ್ರಸ್ತಾನ್ಗೆ ಬೇರೆ ಬೇರೆ ಇದಕ್ಕೆ ಸೇರಿಸುವಂತ ಕೆಲಸಗಳನ್ನ ಏನ್ ಮಾಡ್ತಾ ಇದಾರೆ ಡಿ ಸಿಗಳು ಜೊತೆಲಿ ಸೇರ್ಕೊಂಡು. ನಾವೇನು ಜನಪ್ರತಿನಿಧಿಗಳಾಗಿದ್ರೆ ನಮಗೆ ಅನೇಕ ರೈತರು ಅನೇಕ ಪ್ರಗತಿಪರ ಹೋರಾಟಗಾರರು ಎಲ್ಲ ಫೋನ್ ಮಾಡಿ ಈ ಥರ ಈ ಥರ ನಮ್ಮೂರಲ್ಲಿ ಹಿಂಗಾಗಿದೆ ನಮ್ಮೂರಲ್ಲಿ ಹಿಂಗಾಗಿದೆ ನಮ್ಮೂರಲ್ಲಿ ಹಿಂಗಾಗಿದೆ ಅದನ್ನು ಹೋರಾಟ ಮಾಡಬೇಕು ಅಂತೇಳಿ ನಮಗಾಗಲಿ ಸಂಪಂಗಣಗಳಿಗೂ ಓಂ ಶಕ್ತಿ ತಲುಪಲಿ ಅವ್ರಿಗಾಗಲಿ ನಮ್ಮ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೂ ಫೋನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೊಂದು ದಾರಿ ಕಂಡ್ಕೊಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ನಾವು ಒಟ್ಟಾರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಎಕರೆ ವಕ್ಬೋರ್ಡ್ಗಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಯಾರ್ಯಾರು ಜಮೀನುಗಳು ರೈತರ ಜಮೀನುಗಳನ್ನು ಇವರು ಒಕ್ಲೆಪ್ಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಅವ್ರದ್ದು ಯಾರ್ಯಾರು ನಮ್ಮ ಹತ್ರ ದೂರ ಹೇಳ್ತಾರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಂಡವರು ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸಾಮಣ್ಣ ಇನ್ನೂ ಅನೇಕ ನಮ್ಮ ಹಿರಿಯ ಮುಖಂಡರುಗಳನ್ನೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಬಂಧುಗಳೇ, ನೀವೆಲ್ಲ ಮಾಧ್ಯಮದವರು ಯಾರೇ ತಪ್ಪು ಮಾಡಿದ್ರೂ ಅದನ್ನು ಕ್ವಶನ್ ಮಾಡಿ ಇದು ಮಾಡಿ ನೀವು ಸರಿದಾರಿಯಲ್ಲಿ ಹೋಗ್ರಿ ಅಂತ ತಿದ್ದಿ ಹೇಳೋವಂಥ ಕೆಲಸ ಪತ್ರಿಕಾ ರಂಗ ಮೊದಲಿಂದನೂ ಮಾಡ್ಕೊಂಬಂದಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಿಂದೆ ಜಮೀರ್ ಪಾಷ ಅಂತ ಡಿ ಸಿ ಆಗಿ ಬಂದಿದ್ರು. ಆಗಿಂದ ಶುರು ಆದಂಥ ಈ ವಕ್ಬೋರ್ಡ್ಗೆ ರೈತರ ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು ವಕ್ಬೋರ್ಡ್ ಸೇರಿಸುವಂಥ ಕೆಲಸ ಅವತ್ತಿಂದ ಶುರುವಾಯಿತು. ಆ ಮಹಾನುಭಾವ ಚುನಾವಣೆಗೆ ನಿಂತ್ಕೊಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಲವಾರು ರೈತರ ಜಮೀನುಗಳನ್ನು ವಕ್ಬೋರ್ಡ್ಗೆ ಸೇರಿಸಿ ಇಲ್ಲಿ ಏನು ಲಂಚ ತಗೊಂಡು ಅಧಿಕಾರದಲ್ಲಿದ್ದಾಗ ಹಣ ಮಾಡಿದ್ರು ಹಣನ ತಗೊಂಬಂದು ರಾಜಕೀಯಕ್ಕೆ ನಿಂತ್ಕೊಂಡು ಎಲೆಕ್ಷನ್ ನಿಂತ್ಕೊಂಡು ಎಮ್ ಎಲ್ ಎ ಎಲೆಕ್ಷನ್ ನಿಂತ್ಕೊಂಡು ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಸತ್ತೋಗಿ ಮಣ್ಣಾಗೋದು. ಆದರೆ ತದನಂತರ ಇಲ್ಲಿ ನಜೀರ್ ಅಹಮದ್ ಅವರು ಎಮ್ ಎಲ್ ಸಿ ಆಗಿ ಬಂದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತಗೊಂಡೋಗೋದನ್ನು ಬಿಟ್ಟು ಅವ್ರ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇಲ್ಲಿನ ಜನ ಓಟ್ ಹಾಕಿಲ್ಲ ಅವ್ರ ಪರವಾಗಿ ಜನ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ್ಮೇಲೆ ಹಿಂದಿನ ಬಾಕ್ಲಿಂದ ಎಮ್ ಎಲ್ ಸಿ ಆಗಿ ಅವ್ರು ಆಯ್ಕೆ ಆಗಿದ್ದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅವ್ರದ್ದೇನು ಕೊಡುಗೆ ಅಂತ ಬಂದರೆ ಅಕ್ರಮ್ ಪಾಷ ಅನ್ನೋ ಡಿ ಸಿನ ಈ ಕೋಲಾರ ಜಿಲ್ಲೆಗೆ ಹಾಕ್ಕೊಂಡು ಎಲ್ಲೆಲ್ಲಿ ಸರ್ಕಾರಿ ಜಮೀನುಗಳಿದೆ ಎಲ್ಲೆಲ್ಲಿ ಸುಮಾರು ವರ್ಷಗಳಿಂದ ಹಿಂದೂ ಮುಸ್ಲಿಮ್ಸ್ರ ಬಗ್ಗೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಈ ಜಮೀನುಗಳನ್ನೆಲ್ಲ ಹುಡುಕ್ಸುವಂತ ಕೆಲಸಗಳನ್ನ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾನೇ ಚುನಾವಣೆಗೆ ನಿಂತ್ಕೊಬೇಕು ಯಾರ್ಯಾರನ್ನೋ ಎಲೆಕ್ಷನ್ ನಿಲ್ಸೋದು ಬೇಡ ಕೊತ್ತೂರು ಮಂಜಿಯವ್ರನ್ನಾಗಲಿ ಅನಿಲ್ನಾಗಲಿ ಮತ್ತೊಬ್ಬರನ್ನಾಗಲಿ ಮತ್ತೊಬ್ಬರಾಗಲಿ ನಿಲ್ಲಿಸಿದ್ರೆ ಆಗಲ್ಲ ನಾನೇ ನಿಂತ್ಕೊಬೇಕನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಕೋಲಾರ ತಾಲೂಕಿನಲ್ಲೇ 218 ಎಕರೆ ಜಮೀನನ್ನು ರೈತರ ಹೆಸರುಗಳಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ಇವತ್ತು ಅವರು ವಕ್ಬೋರ್ಡ್ಗೆ ಸೇರಿಸೋಂಥ ಕೆಲಸಗಳನ್ನು ನಜೀರ್ ಅಹಮದ್ ಅವರು ನಮ್ಮ ಕೋಲಾರನ ಒಂದು ಕಮ್ಯುನಿಟಿಗೆ ಮುಸ್ಲಿಂ ಜನಾಂಗಕ್ಕೆ ಮಾತ್ರ ಡಿ ಸಿ ಆಗಿರ್ತಕ್ಕಂಥ ಅಕ್ರಮ್ ಪಾಷ ಅವರು ಸೇರಿ ವಕ್ಬೋರ್ಡ್ಗೆ ಸೇರಿಸಿದ್ದಾರೆ. ನಾನು ಅಕ್ರಮ್ ಪಾಷ ಅವರು ನನ್ನ ಸುದ್ದಿಗೋಷ್ಠಿ ಮಾಡಿ ನಾನು ಹಂಗೆ ಸಾಧನೆ ಮಾಡಿದ್ದೀನಿ ಹಿಂಗೆ ಸಾಧನೆ ಮಾಡಿದ್ದೀನಿ ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಯಿತು. ಅವ್ರಿಗೆಲ್ಲ ಬಂದಿದ್ದಕ್ಕೆ ನಾನು ವಿದಾಯದ ಭಾಷಣ ಮಾಡ್ತಾ ಇರೋದು ನನ್ನಲ್ಲಿ ಯಾವತ್ತು ಕಳಿಸ್ತಾರೆ ಇಲ್ಲಿಂದ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಒಂದು ಸ್ವಲ್ಪ ಸನ್ಮಾನಾಗಿ ಇದು ಮಾಡಿ ಡಿ ಸಿ ಆದವ್ರಿಗೆ ರೆಸ್ಪೆಕ್ಟ್ ಕೊಡಲೇಬೇಕು. ಆ ಡಿ ಸಿ ಅನ್ನೋ ಪದಕ್ಕೊಂದು ಒಂದು ಇದು ಬೆಲೆ ಇದೆ ಮಾಡಿ ಕಳಿಸಿರ್ತಕ್ಕಂಥದ್ದು ನಮಗೂ ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದರಲ್ಲಿ ನಂದೇನು ಇದಿಲ್ಲ. ಆದರೆ
ಅವ್ರ ನಿಮ್ಮ ಮಾಧ್ಯಮಗಳ ಮುಖಾಂತರ ನಾನು ಕ್ವಶನ್ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅವ್ರನ್ನ. ಈ ಕೋಲಾರ ಜಿಲ್ಲೆಯಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟು ಇದೆ, ಗೌಡ್ರು ಎಷ್ಟಿದ್ದಾರೆ, ಎಸ್ ಸಿಗಳು ಎಷ್ಟು ಲಕ್ಷ ಜನಸಂಖ್ಯೆ ಇದೆ, ಗೌಡ್ರದ್ದು ಎಷ್ಟು ಲಕ್ಷ ಒಕ್ಕಲಿಗರದ ಎಷ್ಟು ಲಕ್ಷ ಜನಸಂಖ್ಯೆ ಇದೆ, ಭೋವಿಗಳದ್ದು ಎಷ್ಟಿದೆ, ಕುರುಬರದ್ದು ಎಷ್ಟಿದೆ, ಬಲ್ಜಿಗರದ್ದು ಎಷ್ಟಿದೆ, ಶೆಟ್ರದ್ದು ಎಷ್ಟಿದೆ, ಬ್ರಾಹ್ಮಣರದ್ದು ಎಷ್ಟಿದೆ, ಕುರುಬರದ್ದು ಎಷ್ಟಿದೆ, ಈ ಎಲ್ಲ ಜನಸಂಖ್ಯೆ ಹೊತ್ತಿರ್ತಕ್ಕಂಥ ಈ ಕೋಲಾರ ಜಿಲ್ಲೆಯಲ್ಲಿ ನೀವು ಒಂದು ಕಮ್ಯುನಿಟಿಗೆ ಬರೀ ಒಂದು ತಾಲೂಕಲ್ಲಿ 218 ಎಕರೆ ನೀವು ವಕ್ಬೋರ್ಡ್ ಮಾಡಿದ್ದೀರಂದ್ರೆ ಇನ್ನು ಉಳಿದಂಥವರೆಲ್ಲ ಎಲ್ಲೋಗ್ಬೇಕು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಒಂದು ಇನ್ನೊಂದು ಸ್ಕೂಲ್ ಬಿಲ್ಡಿಂಗ್ ಕಟ್ಕೊಳಕ್ ಜಾಗ ಇಲ್ಲ, ಅಂಗನವಾಡಿ ಕಟ್ಟಕ್ಕೆ ಜಾಗ ಇಲ್ಲ. ನಾವು ಊರುಗಳಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಾಂಗ ಇರ್ಬೋದು, ಬೇರೆ ಒ ಬಿ ಸಿ ಜನಾಂಗ ಇರ್ಬೋದು, ಎಲ್ಲರೂ ಎಲ್ಲ ಜನಾಂಗಕ್ಕೂ ಈಗ ನಮ್ಮ ವನ್ಯಕುಲ ಕ್ಷತ್ರಿಯರಿಗಾಗಲಿ ನಮ್ಮಲ್ಲಿ ಕುರುಬಾ ಜನಾಂಗಕ್ಕಾಗಲಿ ಒಂದು ಸಮುದಾಯವನ್ನು ಕಟ್ಟಬೇಕು, ಒಂದು ನಾವು ಅನಾಥಾಶ್ರಮ ಕಟ್ಟಬೇಕು, ಒಂದು ಸ್ಕೂಲ್ ಕಟ್ಟಬೇಕು, ಒಂದು ಹಾಸ್ಟೆಲ್ ಕಟ್ಟಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ಒಂದು 2 ಎಕರೆ 3 ಎಕರೆ ಜಮೀನು ಕೊಡೋಕೆ ನಿಮ್ಮ ಕಣ್ಣಲ್ಲಿ ಹೋಗ್ತಾ ಇಲ್ಲ. ಇವರೆಲ್ಲ ಮನುಷ್ಯರಾಗಿ ನನ್ನ ಕಣ್ಣು ನಿಮ್ಮ ಕಣ್ಣು ಕಂಡಿಲ್ವಾ? ಯಾರ್ಯಾರಿಗೆ ಎಷ್ಟಿಷ್ಟು ಎಕರೆ ಕೊಟ್ಟಿದ್ದೀರಿ, ಎಷ್ಟು ಸ್ಕೂಲ್ಗಳಿಗೆ ನೀವೆಷ್ಟು ಜಮೀನನ್ನು ಕೊಟ್ಟಿದ್ದೀರಿ, ಸಮುದಾಯ ಭವನಗಳಿಗೆ ಎಷ್ಟು ಜಮೀನು ಕೊಟ್ಟಿದ್ದೀರಿ, ಹಿಂದೂಗಳ ಸ್ಮಶಾನದಲ್ಲಿ ನೀವು ಒಕ್ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಕಬರಸ್ತಾನ ಅಂತ ಹೇಳಿ ಸೇರಿಸಿದೆ ಅಂದರೆ ನಿಮ್ಗೆ ನಾಚಿಕೆ ಆಗಲ್ವ ಡಿ ಸಿ ಅವರೇ, ಅಕ್ರಮ್ ಪಾಷ ಅವರೇ? ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂದರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ, ಹಿಂದೂ ಮುಸ್ಲಿಮ್ಸ್ ಅನ್ನೋದು ಎತ್ಕಟ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಂಥವ್ರು ನೀವು. ನಿಮ್ಮ ವಕ್ಫ್ ಸಚಿವರಾದಂಥ ಜಬೀರ್ ಅಹ್ಮದ್ ಖಾನ್ ಅವರು ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ಡಿಸೈಡ್ ಮಾಡ್ಕೊಂಡು ಹೈದರಾಬಾದ್ಗೆ ಹೋಗಿ ಬೆಂಕಿಗೆ ಬಿಟ್ಟು ಬಂದಿದ್ದಾರೆ, ಕೇರಳಕ್ಕೆ ಹೋಗಿ ಬೆಂಕಿಗೆ ಬಿಟ್ಟು ಬಂದಿದ್ದಾರೆ, ಕೇರಳಲ್ಲಿ ಸುಮಾರು 1000 ಚರ್ಚ್ಗಳನ್ನು ವಕ್ಬೋರ್ಡ್ಗೆ ಸೇರಿಸಿದ್ದಾರೆ, ಹೈದರಾಬಾದಲ್ಲೂ 100+ ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ರೈತರ ಜಮೀನುಗಳನ್ನು ವಕ್ಬೋರ್ಡ್ ಸೇರಿಸುವಂಥ ಕೆಲಸಗಳಿದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕಡೆ ಈ ರಾಹುಲ್ ಗಾಂಧಿ ಅವ್ರದ್ದೇನು ಆದೇಶ ಇದೆ, ಆದೇಶನ ಪಾಲಿಸೋಂಥ ಕೆಲಸಗಳನ್ನು ನಮ್ಗೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಓಟ್ ಹಾಕಲ್ಲ. ನಮಗೆ ಒಂದೇ ಒಂದು ಕಮ್ಯುನಿಟಿನೇ ನಾವು ಗಟ್ಟಿ ಮಾಡ್ಕೋಬೇಕು, ಅವರೇ ನಮ್ಗೆ ಓಟ್ ಹಾಕೋದು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇವತ್ತು ನೀವು ವಕ್ಬೋರ್ಡ್ಗೆ ಸೇರಿಸುವಂಥ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀರಿ? ನೀವು ಇಂಡಿಯಾ ಪಾಕಿಸ್ತಾನ್ ಅಂತೇಳಿ, ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತೇಳಿ ಡಿವೈಡ್ ಆಗಿದ್ದಾದ್ಮೇಲೆ ನಿಮ್ಮದು ವಕ್ಬೋರ್ಡ್ ಇನ್ನೊಂದು ಮತ್ತೊಂದು ಅದನ್ನೇನೇ ಮಾಡ್ಕೊಂಡ್ರೆ ಇಲ್ಲಿ ಶರಿಯಾ ಕಾನೂನು ನಡೆಯಲ್ಲ. ಭಾರತ ದೇಶದಲ್ಲಿ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನು ಕಾನೂನು ಇದೆ ಅದನ್ನೇ ನಡೆಯೋದು. ಶರಿಯಾ ಕಾನೂನು ನಡಿಬೇಕಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರು, ನಜೀರ್ ಅಹ್ಮದ್ ಅವರು ಮತ್ತು ಇನ್ನೂ ಅದರ ಅನ್ವಯಗಳು ಯಾರ್ಯಾರು ಇದ್ದಾರೆ, ಯಾರ್ಯಾರು ಅದಕ್ಕೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ, ಇವರೆಲ್ಲ ನೀವೆಲ್ಲ ಹೋಗಿ ಪಾಕಿಸ್ತಾನಕ್ಕೋ ಬಾಂಗ್ಲಾದೇಶಕ್ಕೋ ಎಲ್ಲಾದರೂ ಬೇರೆ ಕಡೆ ಹೋಗಿ ನೀವು ವಾಸ ಮಾಡಬೇಕು. ಇವತ್ತು ಮುಸ್ಲಿಮ್ಸ್ ಕಮ್ಯುನಿಟಿ ಫುಲ್ ದೇಶ ದೇಶನೇ ಇರ್ತಕ್ಕಂಥ ದೇಶಗಳಲ್ಲಿ ವಕ್ಬೋರ್ಡ್ ಇಲ್ಲ, ಆದರೆ ಭಾರತ ದೇಶದಲ್ಲಿದೆ. ಇದನ್ನ ವಕ್ಬೋರ್ಡ್ ಕಾನೂನು ತಿದ್ದುಪಡಿ ಮಾಡಬೇಕು. ಇವತ್ತು ಎಷ್ಟೋ ಜನಕ್ಕೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಅವ್ರ ತಾತ ಮುತ್ತಾತ ಕಾಲದಿಂದ 3-4 ತಲೆಮಾರುಗಳಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ಇವತ್ತು ಪಾಣಿಯಲ್ಲಿ ಇಲ್ಲಿದೆ ಗ್ರಾಮ ನುಕ್ನಳ್ಳಿ, ಪಾಣಿಯಲ್ಲಿ ಹೆಸರಿರ್ತಕ್ಕಂಥವ್ರು ರಾಮಯ್ಯ ಪೆದ್ದನ್ನ ಅದನ್ನ ಕಬರಸ್ತಾನ ಅಂತ ಮಾಡಿದ್ದಾರೆ. ಇನ್ನೊಂದು ನಾಯಕನಹಳ್ಳಿ ಮುನಿಶಾಮಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರಿದೆ ಮಸ್ಜಿದ್ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಸೇರಿಸಿದ್ದಾರೆ, ಇವರಲ್ಲಿ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ. ಹಂಗೆ ನೋಡಕ್ ಹೋದಾ ಇದ್ರೆ ಆಲಿಮ್ ಸಾಬಿ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರಿದೆ, ಅಲ್ಲಿ ಹೋದ್ರೆ ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ. ಅದಾದ್ಮೇಲೆ ಆರೇರಲ್ಲಿ ಕೆ ಆರ್ ಮಂಜಿನಾಥ್ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರಿದೆ ವಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಸೇರಿಸಿದ್ದಾರೆ. ಈ ಥರ ನೋಡ್ತಾ ಇದ್ರೆ ಸುಮಾರು 600-700 ಎಕರೆ ಕೋಲಾರ ಜಿಲ್ಲೆಯಲ್ಲಿ ವಕ್ಬೋರ್ಡ್ಗೆ ಸೇರಿಸಿರ್ತಕ್ಕಂಥ ಈ ಅಕ್ರಮ್ ಪಾಷ ಅವರು ನನ್ನನ್ನು ನಾಳೆ ನಾಳೆದ್ದು ಈ ತಿಂಗಳೋ ಈ ವಾರನೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ಏನು ಚಳಿಗಾಲದ ಅಧಿವೇಶನ ಇದೆ, ಅಲ್ಲಿ ಈ ವಕ್ ಏನು ಬೋರ್ಡ್ ಇದೆ ಅದಕ್ಕೆ ತಿದ್ದುಪಡಿ ತರ್ತಾರೆ, ಅದನ್ನು ಕಿತ್ತಾಕ್ತಾರೆ ನಾವು ಗೊತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಏಕಾಏಕಿ ರಾತ್ರಿ ನೀವು ಪಾಣಿಗಳನ್ನು ತಿದ್ದಿ ನಾವು ವಕ್ಬೋರ್ಡ್ ಹೆಸರಲ್ಲಿ ನಾವು RTCಗಳನ್ನು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿ ನೀವು ಮಾಡ್ತಾ ಇದ್ದೀರಲ್ಲ,
ದೇವಸ್ಥಾನದ ಜಮೀನುಗಳು. ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನದ ಜಮೀನನ್ನ ನೀವು ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ಕುಡೇನೂರಲ್ಲಿ ಹಿಂದೂ ಸ್ಮಶಾನ ಜಮೀನನ್ನ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ 4 ಎಕರೆ. ಇಲ್ಲಿ ನಮ್ಮ ಗಣೇಶನ ದೇವಸ್ಥಾನ ಸಂಗಂಡಹಳ್ಳಿದು, ಇವತ್ತೇನು ಅಲ್ಲಿ ಈದ್ಗಾ ಅಂತ ಹೇಳ್ಬಿಟ್ಟು ಹೇಳಿ ನೀವು ಇದು ಕಟ್ಟಿದ್ದೀರಿ. ಆದ್ರೆ ಕೆಳಗಡೆ ಇರ್ತಕ್ಕಂತ ಒಂದು ಕಲ್ಯಾಣಿ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂತ ಗಣೇಶನ ನೀವು ವಿರೂಪಗೊಳಿಸಿ ಅಲ್ಲಿ ನೀವು ಅಕ್ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ, ಅಲ್ಲೇನು ನಮ್ಮ ಅವ್ರಿಗೆ ಮಧ್ಯೆ ಭಿನ್ನ ಅಭಿಪ್ರಾಯಗಳಿತ್ತು, ಅಲ್ಲೇನು ತಕರಾರಿತ್ತು, ಅದನ್ನ ನೀವು ರಾತ್ರಿ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ಬಿಂದು ಬಾಳಮ್ಮ ಚೌಟ್ರಿ ಜಾಗದಲ್ಲಿ ಇರ್ತಕ್ಕಂಥ ಹಿಂದೂ ದೇವಸ್ಥಾನಗಳ ಮಂಟಪಗಳಿತ್ತಲ್ಲಿ, ಆ ಮಂಟಪಗಳಿದ್ದರೆ ನಿಮಗೆ ಕಣ್ಣು ಕಾಣಿಸಿಲ್ವಾ? ಅದನ್ನ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ನಮ್ಮಲ್ಲಿ ನಮ್ಮ ಕುರುಬ ಸಂಘದ ಮುನಿಯಪ್ಪನವರು ಅವ್ರ ಮನೆ ದೇವರು 1 ಎಕರೆ 25 ಗಂಟೆ ಮುಳಬಾಗ್ಲಲ್ಲಿ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ಮುದುವಾಡಿ ಗೌರ್ಮೆಂಟ್ ಸ್ಕೂಲು ಸುಮಾರು 100 ವರ್ಷಗಳಿಂದ ಎಸ್ ಬಿ ವೆಂಕಟೇಶ್ವರಕ್ಕೂ ಗೊತ್ತು, 100 ವರ್ಷಗಳಿಂದ ಹಳೆ ಸ್ಕೂಲ್ ಇಂದ ಏನಿತ್ತು ಆದ ಸ್ಕೂಲ್ ಜಾಗವನ್ನ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ಡಿ ಸಿ ಆಫೀಸ್ ಜಾಗ ಮೂಲ ಯಾರದ್ದು, ಆ ಜಾಗವನ್ನ ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ಈ ಜಿಲ್ಲೆಯಲ್ಲಿ ಚುನಾಯಿತರಾಗಿರ್ತಕ್ಕಂಥ MLAಗಳು ಜನಪ್ರತಿನಿಧಿಗಳು, ಅದು ಯಾರೇ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಯಾರೇ ಇರ್ಬೋದು ಜನಪ್ರತಿನಿಧಿಗಳು, ನಿಮ್ಗೆ ಬರೀ ಮುಸ್ಲಿಮ್ಸರು ಮಾತ್ರ ವೋಟ್ ಹಾಕಿದ್ರ? ಬೇರೆ ನಾನು ಹೇಳಿದ್ನಲ್ಲ, ಎಸ್ ಸಿಗಳಾಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ವಕೀಲಗಿರಾಗ್ಲಿ, ಕುರುಬರಾಗ್ಲಿ, ತಿಗಳರಾಗ್ಲಿ, ಬಜಿಗರಾಗ್ಲಿ, ಯಾರು ನಿಮ್ ಕೋಟ್ ಹಾಕೇ ಇಲ್ವಾ? ವೋಟ್ ಹಾಕ್ತೀರಿ ನೀವು ಗೆದ್ಬಿಟ್ರಾಯ್ತು? ಇವತ್ತು ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಗ್ರಾಮಗಳಲ್ಲಿ 30-40 ಸಮುದಾಯ ಭವನ ಜಾಗ ಬೇಕು, ಶಾಲೆಗೆ ಜಾಗ ಬೇಕು, ಒಂದು ಇದಕ್ಕೆ ಆಟದ ಮೈದಾನಕ್ಕೆ ಜಾಗ ಬೇಕು ಅಂತ ಕೇಳಿದಾಗ ಅದನ್ನ ಕೊಡಕ್ ನಿಮ್ಗೆ ಹೋಗ್ತಾ ಇಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ 600-800 ಎಕರೆ ಒಂದು ಕಮ್ಯುನಿಟಿಗೆ ಮಾಡಿದ್ದೀರಂದ್ರೆ, ಎಸ್ ಸಿಗಳಿಗೆ ಕಡಿಮೆ ಆದ್ರೂ 2,000 ಎಕರೆ ಕೊಡ್ಬೇಕು, ನೀವು ತಿಗಳಿಗೆ ಕಡಿಮೆ ಆದ್ರೂ ಒಂದು 250-300 ಎಕರೆ ಕೊಡ್ಬೇಕು, ಕುರುಬರಿಗೆ ನಿಮ್ ಕಮ್ಮಿ ಅಂದ್ರೆ ಒಂದು 250-300 ಎಕರೆ ಜಮೀನು ಕೊಡ್ಬೇಕು, ಒಕ್ಕಲಿಗರ್ ಕಮ್ಮಿ ಅಂದ್ರೆ 1,000 ಎಕರೆ ಜಮೀನು ಕೊಡ್ಬೇಕು, ಬಲ್ದಿಗರ್ ಕಮ್ಮಿ ಅಂದ್ರೆ ಒಂದು 250-300-400 ಎಕರೆ ಜಮೀನು ಕೊಡ್ಬೇಕು. ಎಲ್ಲಾ ಕಮ್ಯುನಿಟಿಗಳಿಗೂ ಈ ತರ ಜಾಗ ಕೊಡಿ ನೀವು. ಇವತ್ತು ನಮ್ದು ಇಲ್ಲಿ ಹಾಸ್ಪಿಟಲ್ ಏನಿದೆ ಗಾಜಿಗಳು ದಿನ್ನೆ, ನಮ್ಮ ಯುವಕರೆಲ್ಲ ಆಟದ ಮೈದಾನ ಮಾಡ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಗಿಡ ಇನ್ನೊಂದು ಮತ್ತೊಂದೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡು ಆಟದ ಮೈದಾನ ಮಾಡ್ಕೊಂಡಿದ್ರೆ 5 ಎಕರೆ ನೀವು ವಕ್ಬೋರ್ಡ್ಗೆ ಸೇರಿಸಿದ್ದೀರಿ. ನಜೀರ್ ಅವರು, ನಜೀರ್ ಅಹಮದ್ ಅವರು ಏನು ಗಾರ್ಮೆಂಟ್ಸ್ ಇದೆ ಅದರಿರ್ತಕ್ಕಂಥ 2 ಎಕರೆ ಜಾಗನ, ಒಂದು PSC ಸೆಂಟರ್ಗೆ ಎಷ್ಟು ಜಾಗ ಬೇಕು? ಒಂದು 10 ಗುಂಟೆ 2 ಎಕರೆ ಜಾಗ ಕೊಟ್ಟಿದ್ದೀರಿ. ಎಲ್ಲರೂ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಕೆಂಪೇಗೌಡ ಅಭಿವೃದ್ಧಿ ನಿಗಮಕ್ಕಾಗಲಿ, ಕೆಂಪೇಗೌಡರ ಸಂಘಕ್ಕಾಗಲಿ ಏನಾದರೂ ಒಂದು 1/2 ಎಕರೆ 1 ಎಕರೆ ಜಾಗ ಕೊಟ್ಟಿದ್ದೀರಾ? ಒಂದಿಕ್ಕುಲ ಕ್ಷತ್ರಿಯರ ಸಮುದಾಯ ಭವನಕ್ಕಾಗಲಿ, ಅವ್ರ ಆಟಗಳಿಗಾಗಲಿ ಏನಾದರೂ ಒಂದು 1/2 ಎಕರೆ ಜಾಗ ಕೊಟ್ಟಿದ್ದೀರಾ? ಅಂಬೇಡ್ಕರ್ ಸಮುದಾಯ ಭವನ, ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಅಂತ ಹೇಳ್ಬಿಟ್ಟು ಹೇಳಿ ನಾವೇನು 10 ಎಕರೆ ಅಲ್ಲಿ ಒಳ್ಳೆ ಥರ ಮಾಡಿದ್ದೀರಿ, ಅದು ಬಿಟ್ಟರೆ ಟೌನಲ್ಲಿ ನೀವೇನು 16 ಎಕರೆಗಳನ್ನ ಕೊಟ್ಟಿದ್ದೀರಿ? ಇಲ್ಲಿ ಟೌನಲ್ಲಿ ಎಲ್ಲರೂ 1 ಎಕರೆ 2 ಎಕರೆ ಜಾಗ ಕೊಟ್ಟಿದ್ದೀರಾ? ಯಾರಿಗೂ ಕೊಟ್ಟಿಲ್ಲ. ನೀವು ಹಂಗಿರ್ಬೇಕಾದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದೀರಿ ನೀವು? ನಿಮ್ ಮಾತು DC ಅವ್ರು ಕೇಳ್ತಾ ಇಲ್ಲ, ನಿಮ್ ಮಾತು ನಜೀರ್ ಅಹಮದ್ ಅವ್ರು ಕೇಳ್ತಾ ಇಲ್ವಾ? ನಿಮ್ ಮಾತು ಮುಖ್ಯಮಂತ್ರಿಗಳು ಕೇಳ್ತಾ ಇಲ್ವಾ? ನಿಮ್ ನೇರು ನಡೀತಾ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಒಂದು ಸಮುದಾಯದ ನಾಯಕರಾಗಿ ನೀವು ಈಗ ಕನಕ ಜಯಂತಿ ಮಾಡ್ತಾ ಇದ್ದೀರಿ, ಹಿಂದೆನೂ ನಮ್ಮ ಅದೇ ಸಮುದಾಯದಲ್ಲಿ ಮಂತ್ರಿಗಳು ಇದ್ರು, ಅವರು ಮನಸ್ಸು ಮಾಡಿಲ್ಲ ಒಂದು ಕಮ್ಯುನಿಟಿ ಹಿಂಗೆ ಮಾಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ, ಎಲ್ಲರನ್ನು ಒಟ್ಟಿಗೆ ತಗೊಂಡೋಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡಿದ್ರು. ಆದ್ರೆ ಇವತ್ತು ಕನಕ ಜಯಂತಿ ಮಾಡ್ತಾ ಇದ್ರು ಎಲ್ಲರೂ 1 ಎಕರೆ. DC ಅವ್ರು 218 ಎಕರೆ ಬರೀ ಕೋಲಾರ ತಾಲೂಕಲ್ಲೇ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲದೆ ಒಂದು 2-3 ಎಕರೆ ಎಲ್ಲಾದರೂ ಕುರುಬ ಜನಾಂಗಕ್ಕೆ ಎಲ್ಲರೂ ಜಾಗ ಕೊಟ್ಟಿದ್ದಾರ? ನಿಮ್ ಕೈಯಲ್ಲಿ ಕೊಡ್ಸಕ್ಕಾಯ್ತಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ? ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ?
ಓಟ್ ಹೊಂದಿದ್ರೆ ಸಾಕ, ಅಧಿಕಾರ ಹೊಂದಿದ್ರೆ ಸಾಕ, ಈ ದೇಶ ನಾವಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಲೆ ಎತ್ಕೊಂಡು ಓಡಾಡಬೇಕು, ಯಾವ ರೀತಿ ಇತಿಹಾಸದಲ್ಲಿ ಉಳ್ಕಂತೀರಿ, ಹೀರೋಗಳಾಗಿ ಉಳ್ಕಂತೀರ ಇಲ್ಲ ಖಳನಾಯಕರಾಗಿ ಉಳ್ಕಂತೀರ ನೀವು? ನಮ್ಮ ನಮ್ಮಗಳ ಮಧ್ಯೆ ಹಿಂದೂಗಳು, ಕ್ರಿಶ್ಚಿಯನ್ನು, ತಿಗಳ, ಗೌಡ, ಬ್ರಾಹ್ಮಣ, ಅದು ಇದು ಅಂತ ಹೇಳ್ಕೊಂಡು ನಾವು ಇದು ಮಾಡ್ಕೊಂಡೆ ಬಿಡ. ಅವ್ರದ್ದು ಯಾವ್ದೋ ಜಮೀನು ಹೋಗೈತೆ, ಅವನೇನೋ ಸ್ವಲ್ಪ ಊರಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದ, ಅವನೊಂದು 2 ಎಕರೆ ಹೋಗೈತೆ, ಹೋಗ್ಲಿ ಬಿಡು, ನಂದು ಹೋಗಿಲ್ಲ, ನನ್ನ ಲೆಕ್ಕಾಚಾರದ ವ್ಯವಸ್ಥೆ ಮಾಡ್ತಾ ಇದ್ರ. ಗೌಡ್ರದ್ದು ಹೋಗೈತೆ, ಎಸ್ಸಿಗಳೇನು ಮಾತಾಡೋದು, ಎಸ್ಸಿಗಳದೇನು ಹೋಗೈತೆ, ಗೌಡ್ರೇನು ಮಾತಾಡೋದು, ತಿಗಳೇನು ಮಾತಾಡೋದು, ಈ ಲೆಕ್ಕಾಚಾರದಲ್ಲಿ ಇದು ಮಾಡ್ಕೊಂಡು ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನೆಲ್ಲ ಹುಡುಕಿ ಹುಡುಕಿ 600-700 ಎಕರೆ ಜಮೀನನ್ನ ವಕ್ಫ್ ಬೋರ್ಡ್ ಮಾಡಿರ್ತಕ್ಕಂಥದನ್ನು ನೀವು ನೋಡ್ಕೊಂಡು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ದರಣಿ ಮಾಡಿ ನಾನು ಯಾವುದನ್ನು ಸೇರಿಸಿಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ದಾಸವಾಳ ಹೂವ ಇಕ್ಕಿದ್ರೆ ಕಿವಿಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಜನ ಹೋರಾಟಗಾರರಿದ್ದೀರಿ, ಪ್ರಗತಿಪರ ಹೋರಾಟಗಾರರಿದ್ದೀರಿ, ಹೇಳಿ ಎದ್ದೇಳಿ. ಮುಂದಿನ ದಿನಗಳಲ್ಲಿ ಈ ಕೋಲಾರ ಶಾಂತಿ ರೀತಿಯಲ್ಲಿ ಇರ್ಬೇಕಂದ್ರೆ, ನಮ್ಮ ರೈತರು ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ, ನಮ್ಮ ದೇವಸ್ಥಾನಗಳು ಕಬರಸ್ಥಾನ ಆಗಿಲ್ಲ ಆಗ್ಬಾರ್ದು ಅಂತಾದ್ರೆ, ನಮ್ಮ ಹಿಂದೂ ಸ್ಮಶಾನಗಳನ್ನ ಏನು ಕಬರಸ್ಥಾನ ಅಂತ ಹೇಳ್ಬಿಟ್ಟು ಏನು ಸೇರಿಸಿದ್ರೆ ಅದನ್ನ ನಾವು ಮತ್ತೆ ವಾಪಸ್ ತಗೋಬೇಕಂದ್ರೆ, ನಾವೆಲ್ಲ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಸೇರ್ತಕ್ಕಂಥ ಎಲ್ಲ ಪಕ್ಷದವರನ್ನು ಒಗ್ಗಟ್ಟಾಗಿ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಆ ಪಾಡಿಗಳಲ್ಲಿ ಹಿಂದೆ ಏನು ಸರ್ಕಾರಿ ಜಾಗ ಇತ್ತು ಸರ್ಕಾರಿ ಜಾಗ ಆಗಿ ಇರಬೇಕು, ಹಿಂದೆ ಯಾರ ಹೆಸರಲ್ಲಿ ಪಾಡಿ ಇತ್ತು ಅವ್ರ ಹೆಸರಲ್ಲೇ ಪಾಡಿ ಇರಬೇಕು. ಅದಕ್ಕೋಸ್ಕರ ಸಾರ್ವಜನಿಕರು ನೀವೇನು ಫೋನ್ ಮಾಡಿ ರೈತರು ತೊಂದರೆಗೊಳಗಾಗಿರ್ತಕ್ಕಂಥವ್ರು ನಮ್ಮ ಮುಖಂಡರುಗಳಿಗೆಲ್ಲ ಫೋನ್ ಮಾಡಿ ನೀವು ವಿಷಯ ತಿಳಿಸ್ತಾ ಇದ್ದೀರಿ, ಹತ್ತಿರದಲ್ಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರನ್ನ, ವಿರೋಧ ಪಕ್ಷದ ನಾಯಕರನ್ನ, ನಮ್ಮ ಎಲ್ಲ ಪಕ್ಷಾತೀತವಾಗಿ ಯಾರ್ಯಾರು ಹೋರಾಟಕ್ಕೆ ಬರ್ತೀರಿ ಅಂತ ಹೇಳ್ತಾರೆ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾವು ಹೋರಾಟಕ್ಕೆ ರೆಡಿ ಆಗ್ತೀರಿ. ದಯವಿಟ್ಟು ನಮ್ಗೆ ಒಬ್ಬೊಬ್ಬರೇ ಫೋನ್ ಮಾಡಿ ನಮ್ಗೆ ಹೇಳೋದಕ್ಕಿಂತ ನೀವು ತಾಲೂಕು ವೈಸು ಯಾರ್ಯಾರು ಇದ್ದೀರಿ, ಇಲ್ಲ ನಮಗಾಗಲಿ, ಸಂಭಂಗಣ್ಣಕ್ಕಾಗಲಿ, ಚಲ್ಪತ್ತೇಣ್ಣವ್ರಿಗಾಗಲಿ, ಇಲ್ಲ ರಶ್ಮಿವರಟಾಗಲಿ, ಮಾಗೇರಿಗಾಗಲಿ, ಇಲ್ಲಾಂದ್ರೆ ನಮ್ಮ ಇವ್ರಿಗಾಗಲಿ, ಹೊಸರಾಯಪ್ಪನವ್ರಿಗಾಗಲಿ, ನಮ್ಮ ಅಪ್ಪಿಯವ್ರಿಗಾಗಲಿ, ಯಾರಿಗೇ ಆಗಲಿ ಫೋನ್ ಮಾಡಿ, ನಮ್ಮ ಸಿ ಡಿ ರಾಮಚಂದ್ರ ಅವ್ರಿಗಾಗಲಿ, ನಮ್ಮ ಮುಖಂಡರುಗಳಿಗೆ ಫೋನ್ ಮಾಡಿ ನೀವು ಅದು ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತಂದುಕೊಟ್ಟು ನೀವೂ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಯಾರ್ಯಾರು ತೊಂದರೆ ಒಳಗಾಗಿದ್ದೀರಿ ಅವರೆಲ್ಲ ನೀವು ಬರಬೇಕು. ನೀವು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿ ಇವತ್ತು 2-3 ದಿವಸದಲ್ಲಿ ಟ್ರಾನ್ಸ್ಫರ್ ಆಗೋದೈತೆ, ಬೇರೆ ಯಾರೋ ಡಿ ಸಿಗಳು ಬರ್ತಾರೆ ಅಂತ ಹೇಳ್ತಾರೆ. ಡಿ ಸಿ ಬೇರೆಯವರು ಬರ್ಬೋದು, ಆದರೆ ಇವರೇನು ಸಿದ್ದರಾಮಯ್ಯನವರು ನಾವು ಯಾವ್ದ್ಯಾವ್ದು ನೋಟಿಸ್ ಕೊಟ್ಟಿದ್ರು, ಯಾವ್ದ್ಯಾವ್ದು ನಾವು ಇದು ಕೊಟ್ಟಿದ್ರು ಅದನ್ನೆಲ್ಲ ವಾಪಸ್ ತಗೋತೀರಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಹಿಂದೆ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ, ಇತ್ತೀಚೆಗೆ 3-4 ಬೊಟ್ಟಿಗಳಿಕ್ಕಂತ ಇದ್ರಿ, ಏ ಇದು ಬೊಟ್ಟಿಕ್ಕಣಲ್ಲ ಅಂತ ಮಂಗಳಾರತಿ ತಟ್ಟೆ ಎತ್ಕೊಂಡು ಹತ್ ಕಡೆಗೆ ಹೋಗ್ತಾ ಇದ್ರು, ಅದನ್ನ ಹಿಡಿದು ಕೈಯಲ್ಲಿ ಹಿಡ್ಕೊಂಡು 2-3 ಬೊಟ್ಟಿಗಳಿಕ್ಕಂತ ಇದ್ರಿ ಮೂಡಾಗಡದಲ್ಲಿ ಸಿಕ್ಕಾಕಂಡಿದ್ದಾದ್ಮೇಲೆ. ಇವತ್ತು ನೀವು ಟಿಪ್ಪು ಸುಲ್ತಾನ್ ಯಾವ ರೀತಿ ಮತಾಂಧಾಗಿದ್ನೋ ಆ ಲೆಕ್ಕಾಚಾರದಲ್ಲಿ ನೀವು ಒಂದು ಕಮ್ಯುನಿಟಿನ ಓಲೈಸಂತ ರೀತಿಯಲ್ಲಿ ನೀವು ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡಗಳು ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ಇದರಿಂದ ಈಚೆ ಬನ್ನಿ. ಕಾಂಗ್ರೆಸ್ ಮುಳುಗೋಗಿದೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲೂ ಮುಳುಗೋಗ್ತಾ ಇದೆ. ನೀವು ಮುಳುಗೋಗಕ್ಕೆ ಮೊದಲು ಎಚ್ಚೆತ್ಕೊಂಡು ನಮ್ಮ ಇಡೀ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರೈತರಿಗೆ, ಹಿಂದೂಗಳ ಸ್ಮಶಾನಕ್ಕೆ, ಹಿಂದೂ ದೇವಸ್ಥಾನಗಳನ್ನ ನೀವೇನು ಇವತ್ತು ವಕ್ಬೋರ್ಡ್ ಅಂತ ಸೇರಿಸಿದ್ದೀರಿ, ಇದನ್ನು ಮತ್ತೆ ವಾಪಸ್ಸು ನಮಗೆ ಕೊಡೋದ್ರ ಮುಖಾಂತರ ನಾವು ಈ ದೇಶದ ಪ್ರಜೆ, ಈ ದೇಶದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀರಿ, ಶರಿಯಾ ಕಾನೂನು ಅಡಿಯಲ್ಲ ಅನ್ನೋ ರೀತಿಯಲ್ಲಿ ನೀವು ಸಾಬೀತುಪಡಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಪತ್ರಿಕಾ ರಂಗದ ಮುಖಾಂತರ ನಾನು ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾನು ಕೇಳಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಒಂದು 2-3 ದಿವಸದಲ್ಲಿ ಕೊಟ್ಟರೆ ನಾವು ಶೀಘ್ರವಾಗಿ ನಾವು ಈ ಹೋರಾಟ ಮಾಡೋದಕ್ಕೆ ನಾವು ಒಂದು ಸ್ಥಳವನ್ನು ನಿಗದಿ ಮಾಡಿ ಡೇಟನ್ನು ಫಿಕ್ಸ್ ಮಾಡ್ತೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ, ನೀವು ಏನೋ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಗೆ ಹೋರಾಟ ಮಾಡೋಕ್ಕೆ ಯಾರೂ ಇದು ಮಾಡಲ್ಲ, ನಿಮ್ಮ ಹತ್ರ ಇದ್ದ ಜಮೀನುಗಳನ್ನು ಇವತ್ತು ಕಿತ್ಕೊಂಡಿದ್ದಾರೆ. ನಮ್ಮಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಈ ಡಿ ಸಿ ಅವ್ರ ಮೇಲೆ, ಮಾಲೂರಲ್ಲಿ ನಂಜೇಗೌಡ್ರಿ ಯಾವುದೇ ಸಣ್ಣ ಸಣ್ಣ ಕೆಲಸಗಳು ಮಾಡಿಬಿಟ್ಟೆ, ಅಣ್ಣ ನಾನು ಏನೋ ನಂಬರ್ 1 ಅಂತ ಹೇಳ್ಬಿಡ್ರಿ, ಏನು ದೊಡ್ಡ ಕೆಲಸಗಳು ಮಾಡಿದ್ರು ಹೇಳ್ರಿ ಅಂತ ಹೇಳ್ಬಿಟ್ರೆ ಹೇಗಿರ್ತಕ್ಕಂಥದ್ದು ಮಾಧ್ಯಮದವ್ರಿಗೆ ಗೊತ್ತು. ನಮ್ಮ ಮಾಧ್ಯಮದವ್ರದ್ದು ರವಿ ಅಂತ ಹೇಳ್ಬಿಟ್ಟು ಹೇಳಿ, ಸಂಜೆ ವಾಣಿ ರಿಪೋರ್ಟ್ರು ಮಾಲೂರಲ್ಲಿ, ಅವ್ರದ್ದು ಮುಖಾಲಕರ ಜಾಗ ವಕ್ಬೋರ್ಡ್ ಸೇರಿಸಿದ್ರು ಕೋಲಾರ ಟೌನ್, ಮಾಲೂರು ಟೌನಲ್ಲಿ ಬಂಗಾರಪಟ್ಟೆಯಲ್ಲಿ 44 ಎಕರೆ ವಕ್ಬೋರ್ಡ್ ಸೇರಿಸಿದ್ದಾರೆ, 107 ಎಕರೆ ಮಾಲೂರು ತಾಲೂಕಲ್ಲಿ ಸೇರಿಸಿದ್ದಾರೆ ವಕ್ಬೋರ್ಡ್ಗೆ, KJP ಸೇರಿಸಿದ್ದಾರೆ, ಮುಳುಬಾಗ್ಲಲ್ಲೂ ಹಿಂದೂ ಸ್ಮಶಾನ ಜಮೀನುಗಳನ್ನೆಲ್ಲ ವಕ್ಬೋರ್ಡ್ಗೆ ಸೇರಿಸಿರ್ತಾರೆ. ಅದಕ್ಕೋಸ್ಕರ KJP ಸೇರಿಸಿದ್ದಾರೆ,
ಶ್ರೀನಿವಾಸ್ಪುರದಲ್ಲೂ ಸೇರಿಸಿದ್ದಾರೆ. ನಮ್ದು ನೂರಾರು ಸಮಾಧಿಗಳಿದ್ರೆ ಒಂದೇ ಒಂದು ಯಾವ್ದು ಅನಾಥರಣೆ ತಗೊಂಡ್ಬಂದ ಅಲ್ಲಿ ಹಾಕ್ಬಿಟ್ಟು ಇದು ಕಬ್ರಸ್ತಾನ್ ಅಂತ ಹೇಳ್ಬಿಟ್ಟು ಅದನ್ನ ಸೇರಿಸಿರ್ತಕ್ಕಂಥವ್ರು ನೋಡಿದಿರಿ. ಇಂತೇನು ಶ್ರೀನಿವಾಸ್ಪುರದಲ್ಲಿ ಯಾರು ತಹಸೀಲ್ದಾರ್ ಆಗಿದ್ರು, ಇವತ್ತ ಎಮ್ಮ ಇಲ್ಲಿ ಎಲೆಕ್ಷನ್ ಆಫೀಸರ್ ಆಗಿ ಇಲ್ಲಿ ಹಾಕೊಂಡಿದ್ದಾರೆ. ಯಾರ್ಯಾರು ಬೇಕು, ಯಾರ್ಯಾರು ಯಾವ್ಯಾವ ತುಳಿ ಯಾವ ಥರ ತುಳಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆ ಏನು ನೀವು ಇದ್ರಿ, ಯಾರೋ ಬಂದು ಆಳ್ಬಿಟ್ಟೋದ್ರು, ಯಾರೋ ಟಿಪ್ಪು ಸುಲ್ತಾನ್ ಇದ್ದ, ಯಾರೋ ಮೊಹಮ್ಮದ್ ಗಜ್ನಿ ಇದ್ದ, ಅವರೆಲ್ಲ ಇದ್ರು ಆಳ್ಬಿಟ್ಟೋದ್ರ ಅಂದ್ರೆ ನಿಮ್ಮನ್ನೆಲ್ಲ ಓಡಿಸಿ ನಿಮ್ಮನ್ನೆಲ್ಲ ಇದು ಮಾಡಿ ನಿಮ್ಗಿನ್ನ ಬದಲು ನಮ್ಮ ತರ್ತಾರೆ. ಸಾವಿರಾರು ವರ್ಷಗಳಿಂದನೂ ಇದು ಹಿಂದೂಸ್ತಾನ್, ಹಿಂದೂಸ್ತಾನ್ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ದು ಯಾವ್ದು ಇದೆ ಜಮೀನಿಲ್ಲಿ? ನಿಮ್ದು ಯಾವ್ದು ಇಲ್ಲ ಜಮೀನಿಲ್ಲಿ. ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜಮೀನು ನಮ್ದೇ. ಹಂಗಿರ್ಬೇಕಾದ್ರೆ ನಿಮ್ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತ ಡಿವೈಡ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ನಮ್ದು ಅಂತ ಜಮೀನುಗಳು ಏನಾದ್ರು ಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಆ ನಿಟ್ಟಲ್ಲಿ ನಾವಿದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರು ತೊಂದರೆಗೊಳಗಾಗಿರ್ತಕ್ಕಂಥ ಬಹುಸಂಖ್ಯಾತರು ಇದಾರೆ, ಇದ್ರಲ್ಲಿ ಮುಸ್ಲಿಮ್ಸರು ಸುಮಾರು ಜಮೀನುಗಳು ಕಿತ್ಕೊಂಡಿದ್ದಾರೆ. ನೀವೆಲ್ಲ ಹೋರಾಟಕ್ಕೆ ದಯವಿಟ್ಟು ಬನ್ನಿ. ನಾವು ಯಾವುದೇ ಕಮ್ಯುನಿಟಿ ದ್ವೇಷಗಳಲ್ಲ. ಇಲ್ಲಿ ಏನು ಅನ್ಯಾಯ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಈ ತರ ತೊಂದರೆಗಳಾಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡ್ಬೇಕಂದ್ರೆ, ಸಹಬಾಳ್ವೆ ಮಾಡ್ಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ನಾವು ಈ ಹೋರಾಟ ಮಾಡಲೇಬೇಕು, ಜಯಿಸಿದ್ರಾಗಲೇಬೇಕು. ಸನ್ಮಾನ್ಯ ನರೇಂದ್ರ ಮೋದಿಯವರು ಇದಕ್ಕೆ ತಿದ್ದುಪಡಿ ತಂದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದೇ ಬರುತ್ತೆ. ಇವತ್ತು ಯಾವ್ಯಾವ ಜಮೀನುಗಳನ್ನು ನೀವು ಒಕ್ಕೋಳಿಗೆ ಸೇರಿಸಿದ್ರೆ ಆ ಜಮೀನುಗಳನ್ನು ಮತ್ತೆ ನಾವು ವಾಪಸ್ಸು ತಗೊಳ್ಳೋಂಥ ಕೆಲಸಗಳನ್ನು ನಾವು ಮಾಡೇ ಮಾಡ್ತೀರಿ ಅನ್ನೋದ್ರ ಮುಖಾಂತರ ಈ ದಿನ ಏನು ಪತ್ರಿಕಾಗೋಷ್ಠಿಗೆ ಬಂದಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು